ಹಲೋ ಗೈಸ್, ಇವತ್ತಿನ ಶೈಕ್ಷಣಿಕ ಮಾಹಿತಿಗಾಗಿ ಸ್ವಾಗತ. ಸುಸ್ವಾಗತ ಅನ್ಬೋದು. ಏನಪ್ಪ ಇದೆ ಶೈಕ್ಷಣಿಕ ಮಾಹಿತಿ ಅಂದರೆ, ಹಲವಾರು ಜನ ಪಿ ಯು ರಿಸಲ್ಟ್ ಬಂದಿದೆ, ಖುಷಿಯಾಗಿದ್ದೀರಾ, ಮತ್ತು ರಿಪ್ಲೈ ಕೂಡ ಮಾಡ್ತಾಯಿದ್ದೀರಾ. ಕೆಲವು ಜನ ಪಿ ಯು ವಿದ್ಯಾರ್ಥಿಗಳು ಯಾರು ಪಾಸಾಗಿಲ್ಲೋ, 26% ಜನ ಪಾಸಾಗಿಲ್ದಿರೋರು ಹಲವಾರು ಡೌಟ್ಗಳನ್ನ ಕೇಳ್ತಾ ಇದ್ದಾರೆ. ಆ ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಒಂದು, ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಕಟ್ಟಬೇಕಾ? ಎಲ್ಲರೂ ಯಾರ್ಯಾರು ಫೇಲ್ ಆಗಿದ್ದಾರೋ ಸಪ್ಲಿಮೆಂಟ್ರಿ ಎಕ್ಸಾಮ್ ಕಟ್ಟಬೇಕಾ ಅಂತ ಕೇಳಿದ್ರೆ, ಇಲ್ಲ ನೀವೇನೋ ಇಚ್ಛೆ ಪಟ್ಟರೆ ನೀವು ಸಪ್ಲಿಮೆಂಟ್ರಿ ಬರೀತೀರಾ ಅಂತ ನೀವು ಕಟ್ಬೋದು. ಆಮೇಲೆ ಎಷ್ಟು ಅಟೆಂಪ್ಟ್ ಇರುತ್ತೆ ಅಂದರೆ, ನೀವು ಪಾಸಾಗೋವರೆಗೂ ಸಪ್ಲಿಮೆಂಟ್ರಿನ ಬರಿಬೋದು. ಪಿ ಯು ಅಲ್ಲಿ ನಿಮಗೆ ಡಿಗ್ರಿ ಲೆವೆಲಲ್ಲಿ 5 ಸತಿ ಬರಿಬೇಕು ಪರ್ಮಿಷನ್ ಇರುತ್ತೆ. ಪಿ ಯು ಸಿಯಲ್ಲಿ ನೀವು ಎಷ್ಟು ಬೇಕಾದ್ರೂ ಬರಿಬೋದು. ಅದಾದಮೇಲೆ ಸೇಮ್ ಬ್ಲೂ ಪ್ರಿಂಟ್ ಇರುತ್ತಾ ಅಂತ ಕೇಳಿದ್ರೆ, ಮೈನ್ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ಸೇಮ್ ಬ್ಲೂ ಪ್ರಿಂಟ್ ಇರುತ್ತೆ, ಆದರೆ ಕ್ವಶನ್ ಮಾತ್ರ ಚೇಂಜ್ ಇರುತ್ತೆ. ಅದೇ ಚಾಪ್ಟರ್ಗಳಲ್ಲಿ ಕ್ವಶನ್ ಕೇಳ್ತಾರೆ. ಅದಾದಮೇಲೆ ವ್ಯಾಲ್ಯೂಯೇಷನ್ಗೆ ಇದನ್ನು ಕನ್ಸಿಡರ್ ಮಾಡ್ತಾರಾ ಅಂತ ಕೇಳಿದರೆ, ಯಾವುದೇ ಕನ್ಸಿಡ್ರೇಷನ್ ಮಾಡೋದಿಲ್ಲ. ಇದು ಫ್ರೆಶ್ ಪೇಪರ್ನ ಬರೀತೀರಾ, ಫ್ರೆಶ್ ಪೇಪರ್ಗೆ ಫ್ರೆಶ್ ವ್ಯಾಲ್ಯೂಯೇಷನ್ ನಡೀತೆ ರಿವ್ಯಾಲ್ಯೂಯೇಷನಲ್ಲಿ ಅಥವಾ ಸಪ್ಲಿಮೆಂಟ್ರಿಲಿ.